ಸಾಧಕರೊಂದಿಗೆ ಸಂದರ್ಶನ ಕಾರ್ಯಕ್ರಮದಲ್ಲಿ ಕ್ಲಾಸಿಕ್ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಇವತ್ತಿನ ಸಾಧಕಿ. ಕಲರ್ಫುಲ್ ಲೈಫನ್ನು ಬಿಟ್ಟು ನಮ್ಮ ಗುರಿ ಏನಿದೆ, ನಾವು ಏನು ಮಾಡಬೇಕು, ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಯಾಕಂದರೆ ಮನುಷ್ಯನಿಗೆ ಮೂರು ಮಾನಗಳು ಯಾವಾಗಲೂ ಜೊತೆಯಲ್ಲಿರ್ಬೇಕಂತೆ. ಫಸ್ಟು ಅನುಮಾನ, ಹಂಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಅವಮಾನ ಅಂತ ಹೇಳಿ ಕರಿತೀವಿ. ಆಮೇಲೆ ಲೈಫಲ್ಲಿ ಎಷ್ಟು ಅವಮಾನಗಳು ಜಾಸ್ತಿ ಆಗ್ತಾವಲ್ಲ, ಮುಂದೆ ಬರುವಂಥ ಮೂರನೇ ಮಾನ ಸನ್ಮಾನ, ಅದು ತುಂಬ ಜಾಸ್ತಿ ಸಿಗ್ತದೆ. ಕಾಂಪಿಟೇಟಿವ್ ಲೈಫು ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಯಾವ ಸಮುದ್ರದ ನೀರು ನಾವು ಎಷ್ಟು ಕೈಯಲ್ಲಿ ಹಿಡಿದ್ರೂ ಅದು ಸಾಕಾಗಲ್ಲ. ಗ್ರೂಪ್ ಡಿಯಿಂದ ಹಿಡ್ಕೊಂಡು ಗ್ರೂಪ್ ಎವರೆಗೂ ಯಾವುದೇ ಎಕ್ಸಾಮ್ ಬರಲಿ, ಆ ಎಕ್ಸಾಮ್ನ ಎಲ್ಲನೂ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಅಟೆಂಟ್ ಆಗಿದ್ದಾಗ ಉಪರ್ ಸರ್ ಅವರು ಹಿಂಗೆ ಸಾಧಕರನ್ನ ಕರ್ಕೊಂಡು ಬಂದು ಮೀಟ್ ಮಾಡಿಸ್ತಿದ್ರು. ಆವಾಗ ಮನಸ್ಸಲ್ಲಿ ಅನ್ನಿಸ್ತಿತ್ತು, ನಾವು ಒಂದಿನ ಈ ಥರ ಬರಬೇಕಲ್ಲ ಅಂತ ಹೇಳಿ. ಅದು ಒಂದು ಸ್ಪಾರ್ಕ್ ಇರುತ್ತೆ, ಒಂದು ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಸ್ಪಾರ್ಕ್, ಒಂದು ಕಿಡಿ ಹತ್ತಬೇಕಾಗಿರುತ್ತೆ.